ದಿವ್ಯ ಸಾನ್ನಿಧ್ಯವನ್ನು ವಹಿಸಿಕೊಂಡಿರ್ತಕ್ಕಂಥ ಶ್ರೀಗಳಿಗೆ ನಮನಗಳನ್ನು ಸಲ್ಲಿಸುತ್ತಾ ಈ ವೇದಿಕೆಯ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಗಣ್ಯಮಾನ್ಯರಿಗೂ ಭಕ್ತಿಪೂರ್ವಕವಾಗಿರ್ತಕ್ಕಂಥ ನಮನಗಳನ್ನು ಸಲ್ಲಿಸುತ್ತಾ ಕರ್ನಾಟಕ ರಕ್ಷಣಾ ವೇದಿಕೆ ಬೆಂಗಳೂರು ಪಟ್ಟಣದಲ್ಲಿ ಹುಟ್ಟಿಕೊಂಡಿರ್ತಕ್ಕಂಥ ಒಂದು ಸಂಘಟನೆ. ಇವತ್ತಿನ ದಿವಸ ನಮ್ಮ ಕರ್ನಾಟಕ ರಾಜ್ಯದ ಮೂಲೆ ಮೂಲೆಗಳಲ್ಲಿ, ಜಿಲ್ಲೆ ಜಿಲ್ಲೆಗಳಲ್ಲಿ, ಎಲ್ಲ ತಾಲೂಕುಗಳಲ್ಲಿ, ಎಲ್ಲ ಗ್ರಾಮಗಳಲ್ಲಿ ನಡೆದಿದ್ರು ಕೂಡ ಇವತ್ತು ದಿವಸ ಕರ್ನಾಟಕ ರಕ್ಷಣಾ ವೇದಿಕೆ ಕಾರ್ಯಕರ್ತರು ಕಾಣ್ತಾ ಇದ್ದಾರೆ. ಇದು ಕರ್ನಾಟಕ ರಕ್ಷಣಾ ವೇದಿಕೆಯ ಪ್ರವೀಣ್ ಕುಮಾರ್ ಶಕ್ತಿಯಾದ ಶಕ್ತಿ. ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಕುಮಾರ್ ಶಕ್ತಿಯವರು ವಿಜಯ ಮೋರೆ ಅಂತಕ್ಕಂತಹ ಒಬ್ಬ ದುಷ್ಟ ಶಾಸಕನ ವಿರುದ್ಧ ಸಮರವನ್ನು ಸಾರಿದ್ರು. ಈಗಾಗಲೇ ನಮ್ಮ ರಾಜ್ಯ ಸಂಚಾಲಕರು ಅದರ ಬಗ್ಗೆ ಸವಿಸ್ತಾರವಾಗಿ ಹೇಳಿದ್ರು. ವಿಧಾನಸೌಧದಲ್ಲಿರ್ತಕ್ಕಂಥ ವಿಜಯ ಮೇರೆ ಅಂತಕ್ಕಂಥ ಶಾಸಕರಿಗೆ ವಿಧಾನಸೌಧದ ಒಳಗಡೆ ಹಾಕು ಕಪ್ಪು ಮೆಸಿಯಿಂದ ಬೆಳೆದು ಅವರನ್ನು ಯಾವಾಗಲೂ 14 ದಿನಗಳ ಕಾಲ ಶರಣವಾಸ ನಿರ್ವಹಿಸಿರ್ತಕ್ಕಂಥ ನಾಯಕರು ಯಾರಾಗಿದ್ರು, ಅದು ಕರ್ನಾಟಕ ರಕ್ಷಣಾ ವೇದಿಕೆಯ ಪ್ರವೀಣ್ ಕುಮಾರ್ ಶಕ್ತಿ ಅವರ ಬಂಧುಗಳು ಎಲ್ಲವನ್ನೂ ಕೂಡ ಕರ್ನಾಟಕ ರಕ್ಷಣಾ ವೇದಿಕೆ ಶಕ್ತಿಯನ್ನು ನಾವು ಇವತ್ತು ದಿವಸ ಅರ್ಥ ಮಾಡ್ಕೋಬೇಕಾಗಿದೆ. ಕರ್ನಾಟಕ ರಕ್ಷಣಾ ವೇದಿಕೆ ಕೇವಲ ಬೆಂಗಳೂರಲ್ಲಿ ಮಾತ್ರವಲ್ಲ, ಇವತ್ತಿನ ದಿವಸ ಹುಣಸೂರು ಪಿಸಿ ಗ್ರಾಮದಲ್ಲಿ ಕೂಡ 10 ಹಲವಾರು ಕೆಲಸಗಳನ್ನ ಕೂಡ ಏನಪ್ಪಾ ಅಂದ್ರೆ ಕರ್ನಾಟಕ ರಕ್ಷಣಾ ವೇದಿಕೆ ಮಾಡಿದೆ. ತಮಗೆಲ್ಲರೂ ಗೊತ್ತಿರಬಹುದು 2000 ನಮ್ಮೂರು 2008 ಸ್ಥಳಾಂತರ ಆಯ್ತು. 2016 ಒಳಗಡೆ ಹುಣಸೂರು ಪಿಸಿ ಗ್ರಾಮಕ್ಕೆ ಪ್ರಪ್ರಥಮವಾಗಿ ಬಸ್ ಅನ್ನು ತಂದಿರತಕ್ಕಂಥ ಕೀರ್ತಿ ಇವತ್ತಿನ ದಿವಸ ಕರ್ನಾಟಕ ರಕ್ಷಣಾ ವೇದಿಕೆ ಸಲ್ತಾ ಇದೆ. ಚಿಮ್ಮಲಿಗೆ ಪಶ್ಚಿಮ ಕಾಲುವೆ ನೋಡಿರಬಹುದು, ಚಿಮ್ಮಲಿಗೆ ಪಶ್ಚಿಮ ಕಾಲುವೆ 15 ನಿರ್ಮಾಣ ಆದ್ರೂ ಕೂಡ ಒಂದು ಹನಿ ನೀರು ಕೂಡ ಬಂದಿದ್ದಿಲ್ಲ. ಅದರ ವಿರುದ್ಧ ಕೂಡ ಕರ್ನಾಟಕ ರಕ್ಷಣಾ ವೇದಿಕೆ ಹೋರಾಟವನ್ನು ಮಾಡಿ ನೀರು ಯಾವ ತರ ಬಂತಪ್ಪ ಅಂತಂದ್ರೆ ನಮ್ಮೂರಿನ ಕೆಲವರು ಹೇಳಿ ನೀರು ಬಂದ್ ಮಾಡಿಸಿದ ಮಗ ಬಂದು ಹೇಳಿದ್ರು. ನಾವಾಗ ನೀರನ್ನ ಬಂದ್ ಮಾಡಿಸಿದ್ದೀವಿ, ಯಾಕಪ್ಪ ಅಂದ್ರೆ ಆ ರೀತಿಯಾಗಿ ನೀರು ಹರಿದು ಬಂತ ನಮ್ಮೂರಿಗೆ. ಅದು ಯಾವಪ್ಪ ಮಾಡಿರ್ತಕ್ಕಂಥ ಕೆಲಸ ಬಂದ್ರೆ ಕರ್ನಾಟಕ ರಕ್ಷಣಾ ವೇದಿಕೆ ಕಾರ್ಯಕರ್ತರು ಮಾಡಿರ್ತಕ್ಕಂಥ ಕೆಲಸ. ಇಂತಹ ಅಸಂಖ್ಯಾತ ಕೆಲಸಗಳು ಏನಪ್ಪಾ ಅಂದ್ರೆ ಕರ್ನಾಟಕ ರಕ್ಷಣಾ ವೇದಿಕೆ ಮಾಡಿದೆ. ಮುಂಬರ್ತಕ್ಕಂಥ ದಿನಮಾನಗಳಲ್ಲಿ ಕೂಡ ಕೇವಲ ಹುಣಸೂರು ಪಿಸಿ ಗ್ರಾಮ ಮಾತ್ರವಲ್ಲ, ನಮ್ಮ ನಿಡಗುಂದಿ ತಾಲೂಕಿನ ಯಾವುದೇ ಗ್ರಾಮದಲ್ಲಿ ಒಂದು ಸಣ್ಣ ಸಮಸ್ಯೆಯಾದ್ರೂ ಕೂಡ ಕರ್ನಾಟಕ ರಕ್ಷಣಾ ವೇದಿಕೆ ಕಾರ್ಯಕರ್ತರಿಗೆ ತಿಳಿಸಿ ಆ ಸಂದರ್ಭದಲ್ಲಿ ಆ ತಾಸು ರಾತ್ರಿಯೊಳಗಾದ್ರೂ ಕೂಡ ಕರ್ನಾಟಕ ರಕ್ಷಣಾ ವೇದಿಕೆ ಕಾರ್ಯಕರ್ತರು ನಿಮಗೆ ಸ್ಪಂದನೆ ಇರ್ತಾರೆ ಅಂತಕ್ಕಂಥ ಭರವಸೆಯನ್ನು ಈ ಸಂದರ್ಭದಲ್ಲಿ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಇದು ಕೇವಲ ಹುಣಸೂರು ಪಿಸಿ ಮಾತ್ರವಲ್ಲ, ಉಣ್ಣಿಬಾವಿಯಲ್ಲಿ ಕೂಡ ಸತೀಶ್ ನರಸಿರೆಡ್ಡಿ ಅವರ ನೇತೃತ್ವದಲ್ಲಿ 10 ಹಲವಾರು ಹೋರಾಟಗಳನ್ನು ನಾವು ಮಾಡಿದ್ದೀವಿ. ಅಲ್ಲಿ ಕೂಡ ಸಾಕಷ್ಟು ಸಮಸ್ಯೆಗಳನ್ನು ಕೂಡ ಏನಪ್ಪಾ ಅಂದ್ರೆ ಹೆಣ್ಣು ಮಕ್ಕಳಿಗೆ ಸಾರ್ವಜನಿಕ ಶೌಚಾಲಯಗಳು ಇದಿಲ್ಲ. ಅಂತಹ ಸಂದರ್ಭದಲ್ಲಿ ಕೂಡ ಹೋರಾಟಗಳನ್ನು ಮಾಡಿ ಸಾರ್ವಜನಿಕ ಶೌಚಾಲಯವನ್ನು ನಿರ್ಮಾಣ ಮಾಡಿರ್ತಕ್ಕಂಥ ಕೆಲಸವನ್ನ ಇವತ್ತು ನಿಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಮಾಡಿದೆ. ಇದು ಮಾತ್ರವಲ್ಲ, ಕರ್ನಾಟಕ ರಕ್ಷಣಾ ವೇದಿಕೆ ನಮ್ಮ ನಿಡಗುಂದಿ ತಾಲೂಕಿನ ಬೃಹತ್ ಹೋರಾಟದ ಬಗ್ಗೆ ನಮಗೆ ಹೇಳಬೇಕಪ್ಪ ಅಂತಂದ್ರೆ ನಮ್ಮ ತಾಲೂಕಿನಲ್ಲಿ ಹುಟ್ಟಿಕೊಂಡಿರ್ತಕ್ಕಂಥ ಅತಿ ದೊಡ್ಡ ವಿದ್ಯುತ್ ಸ್ಥಾವರ NTPC ತಮಗೆಲ್ಲರೂ ಗೊತ್ತಿರಬಹುದು. NTPCಯಲ್ಲಿ ನಮ್ಮೂರಿನ 20 ಜನ ಹುಡುಗರು ಕೆಲಸ ಕೂಡ ಮಾಡ್ತಾರೆ. ಈ ಒಂದು 4-5 ವರ್ಷಗಳ ಹಿಂದ್ಗಡೆ ಆ NTPC ಒಳಗೆಲ್ಲಪ್ಪ ಅಂದ್ರೆ ನಮ್ಮ ಕನ್ನಡ ಧ್ವಜ ಹಾರಾಡ್ತಿದ್ದಿಲ್ಲ, ಕನ್ನಡದ ನಾಮಫಲಕಗಳು ಇದ್ದಿದ್ದಿಲ್ಲ. ಆ ಸಂದರ್ಭದಲ್ಲಿ NTPCಯ ಗೇಟನ್ನ ಒಟ್ಟು ಒಳಗಡೆ ಹಕ್ಕು ಧ್ವಜ ಮುಡವಾರಿಸಿರ್ತಕ್ಕಂಥ ಕೆಲಸ ಇವತ್ತು ದಿವಸ ಬಂದ್ರೆ ಕರ್ನಾಟಕ ರಕ್ಷಣಾ ವೇದಿಕೆ ಮಾಡಿದ ಬಂದವರು. ಅದ್ರ ಫಲ ಇವತ್ತು ಏನಾಗಿದೆಯಪ್ಪ ಅಂತಂದ್ರೆ ಪ್ರತಿ ವರ್ಷ ನವೆಂಬರ್ 1ನೇ ತಾರೀಕು ಅತಿ ಅದ್ದೂರಿಯಿಂದ NTPC ಒಳಗೆ ಕನ್ನಡ ರಾಜ್ಯೋತ್ಸವ ಆಚರಣೆ ಆಗ್ತಾ ಇದೆ. ಅದು ನಾವು ಯಾವತ್ತೂ ಮರಿಬಾರ್ದು. ಇದು ಒಂದೇ ಇಂಥ 10 ಹಲವಾರು ಕೆಲಸಗಳನ್ನ ಏನಪ್ಪಾ ಅಂದ್ರೆ ಕರ್ನಾಟಕ ರಕ್ಷಣಾ ವೇದಿಕೆ ಮಾಡಿದೆ. ಹುಣಸೂರು ಪಿಸಿ ಗ್ರಾಮದಲ್ಲಿ ಕೂಡ ಇನ್ನೂ ಸಾಕಷ್ಟು ಕೆಲಸಗಳು ಕೂಡ ಈಗಾಗಲೇ ನಾವು ಮಾಡ್ತಾ ಇದ್ದೀವಿ. ಮುಂಬರ್ತಕ್ಕಂಥ ದಿನಮಾನಗಳಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ನಮ್ಮ ಪಿಟಿಗಾರರು ಹೇಳಿದ್ರು, ನಿಡಗುಂದಿ ತಾಲೂಕಿನಲ್ಲಿ ಗಟ್ಟಿ ದನಿ ಎತ್ತಕ್ಕಂಥ ನಾಯಕರು ಆಲಮಡಗಳು ಇರುತ್ತೇವೆ. ಅದು ಈಗೆಲ್ಲ ಮುಂಬರ್ತಕ್ಕಂಥ ದಿನಮಾನಗಳಲ್ಲಿ ತಮ್ಮೆಲ್ಲ ವೇದಿಕೆಯ ಮೇಲೆ ಇರ್ತಕ್ಕಂಥ ಎಲ್ಲ ಹಿರಿಯರು ನೀವು ಎಲ್ಲಿವರೆಗೆ ನಮಗೆ ಆಶೀರ್ವಾದ ಮಾಡ್ತೀರಿ, ಎಲ್ಲಿವರೆಗೆ ಮಾರ್ಗದರ್ಶನವನ್ನು ಕೊಡ್ತೀರಿ, ಅಲ್ಲಿವರೆಗೆ ಕರ್ನಾಟಕದ ಪರವಾಗಿ ಕನ್ನಡದ ಪರವಾಗಿ ಆನಂದರಗಳ ಕಕ್ಷಿದನ್ನು ಯಾವತ್ತೂ ನಿಲ್ಲುವುದಲ್ಲ ಅಂತಕ್ಕಂಥ ಮಾತನ್ನು ಅತಿ ಸ್ಪಷ್ಟವಾಗಿ ಈ ಸಂದರ್ಭದಲ್ಲಿ ಹೇಳ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತೀನಿ. ಚೈತ್ಯ ಮಾತು